ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನು ಇದರಿಂದ ಯೂಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನಾನು ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಉಮಾಪತಿಯವರು ನೀವೇ ಹೋಗಿ ಅರ್ಶನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನಿಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡು ತಪ್ಪೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಎಲ್ಲ ನಿಮ್ಮ ಮುಂದೆ ಏನೇ ಇಟ್ಟಿದ್ದೀನಿ ಸರ್, ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ. ನೀವು ಹಿಂಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ಈ ಥರ ತೇಜವನ್ನೇ ಮಾಡ್ತಾ ಇದ್ದೀರಾ? ಒಂದು ಹೆಣ್ಣಾಗಿಟ್ಕೊಂಡು ನನ್ನನ್ನು ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಆರ್ಟ್ ಸರಿ ಆರ್ಟ್ ಸಿಂಬಲ್ ಓಕೆ ಫೈನ್ ಕಳಿಸಿರ್ತೀನಿ, ನೀವೊಬ್ಬರು ಅಣ್ಣ ತಂಗಿಗೆ ನೀವು ಆರ್ಟ್ ಕಳ್ ಕಳಿಸೋದೇ ಇಲ್ವಾ? ಅಪ್ಪ ಅಪ್ಪನಿಗೆ ಯಾರು ನೀವು ಆರ್ಟ್ ಕಳ್ ಕಳಿಸೋದೇ ಇಲ್ವಾ? ಆರ್ಟ್ನೇ ಒಂದು ಝೂಮ್ ಮಾಡಿ ಕಳಿಸೋಂಥ ಅಗತ್ಯ ಏನಿದೆ? ನಾನು ಹೇಳ್ತಾರ ನಿಮಗೆ ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು ನಾಲ್ಕು ಕೇಟ್ ಹೊಡೆದ್ಬಿಟ್ಟು ನೀನು ಮಾಡಿದ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನು ಬಂದಿದ್ದು ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಇಲ್ಲ ಯಾರ ಮನೆಗಾದರೂ ಸರಿ, ದರ್ಶನ್ ಸರ್ ಮನೆಗೆ 2 ಸರಿ ಹೋಗಿದ್ದೀನಿ, ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ, ಏನಾದರೂ ಕಳ್ತನ ಮಾಡ್ಕೊಂಬಂದಿದ್ದೀನ ಸರ್? ಇಲ್ಲ ಅವ್ರ ಕಡೆಯಿಂದ ನನಗೇನಾದ್ರು 1 ರೂಪಾಯಿ ದುಡ್ಡು ಮಾಡ್ಕೊಂಡು ಬಂದಿದ್ದೀನ? ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾಯಿದ್ರೆ ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನ? ಇಲ್ಲ ಯಾರ್ದಾದ್ರೂ ದುಡ್ಡು ಕಿತ್ಕೊಂಡು ಬಂದಿದ್ದೀನ? ತೋರಿಸಿ ಪ್ರೂಫ್ ಮಾ. ಇಲ್ಲ ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾರದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು, ಅವರು ಅಪ್ಲೈಯೇ ಮಾಡಿದ್ದಾರೆ, ಅಪ್ಲೈಯೇ ಮಾಡಿದ್ದಾರೆ ಅಂತ ಟಿ ವಿನವ್ರು ಹಾಕೊತಾ ಇದ್ದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾರೆ. ಇದರಿಂದ ನನ್ನ ದಯವಿಟ್ಟು ಆಚೆ ತೊಗೊಂಡು ಬನ್ನಿ, ಯಾಕಂದರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗಾಗ್ಬಿಟ್ಟೈತೆ. ಇದು ದೊಡ್ಡ ದೊಡ್ಡವರು ಹೆಂಗೆಂಗೆ ತಿರುಗ್ತಾರೋ ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸಾಕ್ಷಿಗಳು ಇಷ್ಟಿದೆ, ಯಾಕಂದರೆ ಅವರಾಗೇ ಕರೆದಿರೋದು, ಅವರಾಗೇ ಮೆಸೇಜ್ ಮಾಡಿರೋದು, ಪ್ರತಿಯೊಂದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇವಾಗ. ನೀವು ಅದನ್ನು ತೊಗೊಂಡೋಗ್ಬೇಕು ಟಿ ವಿಗೆ ಹಾಕೊಟ್ರೂ ಪರವಾಗಿಲ್ಲ ನನಗೆ, ಬಟ್ ನನಗೆ ಆಗ್ತಿಲ್ಲ ಸರ್, ಫುಲ್ಲು ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ದೀನಿ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ನಾಳೆ ನನಗೆ ಹೇಗೆ ನನ್ನ ಲೈಫ್ ಅನ್ನೋದನ್ನು ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ನಾನು ಊಹಿಸ್ಕೊಳೋಕ್ಕೂ ಆಗ್ತಾಯಿಲ್ಲ. ನನಗೆ ಇದು ತಪ್ಪು, ಒಟ್ಟಿನಲ್ಲಿ ಅವ್ರ ಇಂಟೆನ್ಷನ್ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತಪ್ಪೆ, ಉಮಾಪತಿ ಮಾಡಿರೋ ತಪ್ಪೆ. ಯಾಕಂದರೆ ಅವರು ದೊಡ್ಡವರು, ಅವರು ದೊಡ್ಡವರು, ಕೂತ್ಕೊಂಡು ಅವರವರೇ ಮಾತಾಡ್ಬೋದಾಗಿತ್ತು. ನನ್ನಂಥ ಅಮಾಯಕನ ಕರ್ಕೊಂಡು ಹೋಗಿದ್ದು ತಪ್ಪೆ. ನಾನು ಇನ್ನೊಂದು ಮಾಡಿದ್ದೀನ, ಮತ್ತೊಂದು ಮಾಡಿದ್ದೀನೋ ಅದು ನನಗೆ ಬೇಕಾಗಿಲ್ಲ ಸರ್, ಅದು ನನ್ನ ಲೈಫು ಅಲ್ವಾ? ನಾನು ಸುಳ್ಳು ಹೇಳಿದ್ದೀನೋ ಅಥವಾ ಇನ್ನೊಂದು ದರ್ಶನ್ ಸರ್ ಒಬ್ಬರು ಇಂಟರ್ವ್ಯೂನಲ್ಲಿ ಹೇಳಿದರು ಯಾರಿಗೂ ಸೀಲ್ ಹಾಕ್ಬಿಟ್ಟು 2 ಲಕ್ಷ ಲಂಚ ತೊಗೊಂಡ್ಲು, ಅದು ನನ್ನ ಲೈಫ್ ಸರ್. ಜನ್ರಲಾಗಿ ನಾನು ಅದು ನನ್ನ ಲೈಫ್, ಅದು ನಾನು ಅದನ್ನೇನು ಮಾಡ್ಕೊತೀನೋ ಬಿಡ್ತೀನೋ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನು ಯಾರೂ ಬರ್ತಾ ಇಲ್ಲ. ಇದು ನನ್ನ ಲೈಫ್ ಕೆಟ್ಟರೆ ದರ್ಶನ್ ಸರು ಬರೋದಿಲ್ಲ, ಉಮಾಪತಿ ಸರು ಬರೋದಿಲ್ಲ, ಮತ್ತೊಬ್ಬರು ಯಾರೂ ಬರೋದಿಲ್ಲ. ನನ್ನ ಲೈಫು ನಾನೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀನಿ. ದಯಮಾಡಿ ನಾನು ನಿಮ್ಮನ್ನು ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಹೆಣ್ಮಕ್ಳನ್ನ ಬದುಕಕ್ಬಿಡಿ. ಅದೇನು ಕಷ್ಟನೋ ಸುಖನೋ ನಾನು ಹೆಂಗೋ ನಾನು ಬದುಕೊಂಡು ಹೋಗ್ಬಿಡ್ತೀನಿ, ನಾನು ಬದುಕಾಕ್ಬಿಡಿ. ಬಟ್ ನಾನು ಫೈನಲ್ಲಾಗಿ ಹೇಳೋದು ಒಂದೇ, ಉಮಾಪತಿಯವ್ರು ಮಾಡಿದ ತಪ್ಪೇ ಸರ್. ಅವರು ಡೈರೆಕ್ಟಾಗೇ ಹೋಗಿ ಅವ್ರವ್ರ ಸಮಸ್ಯೆಗಳನ್ನ ನಿಭಾಯಿಸ್ಕೋಬೋದಾಗಿತ್ತು, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ನಾನು ಇಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್, ದಯವಿಟ್ಟು ನಮ್ಮನ್ನು ಬದುಕಾಕ್ಬಿಟ್ಬಿಡಿ, ಬದುಕಾಕ್ಬಿಡಿ. ನಿಮ್ಗೇನು ಸಾಕ್ಷಿ ಇದೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ತೊಗೊಂಡೋಗಿ ನೀವು ಮೀಡಿಯಾಗೆ ಕೊಟ್ಟರು ನನಗೆ ಏನೂ ಇದಿಲ್ಲ. ದಯವಿಟ್ಟು ನಮ್ಮನ್ನು ಬದುಕಾಕ್ಬಿಟ್ಬಿಡಿ ಸರ್, ಯಾಕಂದ್ರೆ ಸಾಕಾಗ್ಬಿಟ್ಟಿದೆ ನನಗೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ, ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ನೇಟಿವಿಂದ ಫೋನ್ ಮಾಡಿ, ನನ್ನ ನಮ್ಮ ತಂದೆ ತಾಯಿ ಪ್ರತಿಯೊಬ್ಬರಿಗೂನು ತುಂಬ ಟಾರ್ಚರ್ ಆಗ್ಬಿಟ್ಟೈತೆ. ಹಾಗಾಗಿ ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಟ್ಬಿಡಿ, ಈ ಸುಳ್ಳು ಊಹಾಪೋಹಗಳನ್ನ ಬಿಡಿ. ಯಾಕಂದ್ರೆ ಪೊಲೀಸ್ನವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅವರು ಒಳ್ಳೆ ರೀತಿನೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ತನಿಖೆ ಬಂದಮೇಲೆ ಮುಗಿದಾದ್ಮೇಲೆ ಬರುತ್ತೆ ರಿಸಲ್ಟು. ದಯವಿಟ್ಟು ವೆಯ್ಟ್ ಮಾಡಿ, ಒಂದು 2 ದಿನ ಈಗ ಅವರು ಕೇಳಿದ್ದಾರೆ, ಅವರು ಕೇಳಿದ್ದಾರೆ, ಒಂದು 2 ದಿನ ವೆಯ್ಟ್ ಮಾಡಿ, ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದ್ರೆ ತಪ್ಪು ಮಾಡಿರೋರು ಯಾರೂ ಕ್ಷಮಿಸೋಕೋ, ಯಾರಿಗೂ ಕ್ಷಮೆ ಅನ್ನೋದೇ ಇಲ್ಲ. ದಯವಿಟ್ಟು ನಮ್ಮನ್ನು ಬದುಕಾಗಿ ಬಿಟ್ಬಿಡಿ ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.